ಮಂಡ್ಯದಲ್ಲಿ ಸುಮಲತಾ ಅಮರೀಶ್ ಜಯಗಳಿಸಿ ಒಂದು ವರ್ಷ ಆದ ಹಿನ್ನೆಲೆಯಲ್ಲಿ ಸರಳವಾಗಿ ಸಂಭ್ರಮಾಚರಣೆ ಮಾಡಿದ್ರು. ವರ್ಷದ ಒಂದು ಇದಕ್ಕೆ ಒಂದು ಸಾಧನೆ ಅಂತ ಹೇಳ್ಕೊಳ್ಳೋಕೆ ತುಂಬಾ ಅಂದ್ರೆ ಅದು ನಮ್ಮ ರೈತರಿಗೆ ಮುಖ್ಯವಾಗಿ ಎಲೆಕ್ಷನ್ ಟೈಮಲ್ಲಿ ಎಲ್ಲಾ ಕಡೆನೂ ಈ ಒಂದು ಮಾತು ಬರ್ತದೆ. ಇಷ್ಟು ವರ್ಷ ಆದ್ರೂ ಚಾಲನೆ ಆಗಿದೆ. ಅದೊಂದಾದ್ರೆ ನಿಜಕ್ಕೂ ಒಂದು ಸಮಾಧಾನ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸುಮಲತಾ ಅಂಬರೀಶ್ ಮುಖ್ಯವಾಗಿ ಚುನಾವಣೆ ಸಂದರ್ಭದಲ್ಲಿ ಮೈಶುಗರ್ ವಿಚಾರವಾಗಿ ರೈತರು ಧ್ವನಿ ಎತ್ತಿದ್ದು ಕೇಳಿ ಬರ್ತಿತ್ತು ಎಂದು ಹೇಳಿದ ಅವರು, ಮೈಶುಗರ್ ಪ್ರಾರಂಭವಾದರೆ ನನಗೆ ಸಮಾಧಾನ. ಪಾರ್ಲಿಮೆಂಟ್ನಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಿಸಿದಂತೆ ಎಲ್ಲಾ ಸಚಿವರನ್ನ ಭೇಟಿ ಮಾಡಿದ್ದೇನೆ. ಅಭಿವೃದ್ಧಿ ವಿಚಾರದಲ್ಲಿ ಜನರಿಗೆ ಅನುಕೂಲವಾಗಿ ಏನೇನೋ ಮಾಡಬಹುದು ಅದನ್ನ ನಾನು ಮಾಡಿದ್ದೇನೆ. ಈ ವಿಷಯವಾಗಿ ಪ್ರಧಾನಮಂತ್ರಿಗಳಿಂದ ಅಮಿತ್ ಶಾ ಅವರಿಗೆ ಭೇಟಿ ಮಾಡಿ ಮಂಡ್ಯ ಅಭಿವೃದ್ಧಿ ನನಗೆ ಮುಖ್ಯ, ಏನೇನೋ ಸಹಕಾರ ಕೊಡ್ತೀರೋ ಕೊಡಿ ಎಂದು ಹೇಳಿದ್ದೇನೆ. ಅವರು ಕೂಡ ಭರವಸೆ ನೀಡಿದ್ದಾರೆ. ಇನ್ನು ಮೈಶುಗರ್ ಕಾರ್ಖಾನೆ ಪ್ರಾರಂಭಿಸಬೇಕೆಂದು ಸಿಎಂ ನಿರ್ಧಾರ ಕೈಗೊಂಡಿದ್ದಾರೆ. ನನಗೆ ಒಂದು ವರ್ಷಗಳ ರಾಜಕಾರಣದಲ್ಲಿ ಸತತವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮುಂದೆಯೂ ಸಹ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ದುಡಿಯಲು ಎಲ್ಲರ ಸಹಕಾರ ಅಗತ್ಯ ಎಂದು ತಿಳಿಸಿದರು. ನಾನು ಅಭಿವೃದ್ಧಿ ವಿಚಾರದಲ್ಲಿ ನಾನು ಮೊದಲಿಂದಾನು ಹೇಳ್ಕೊಂಡು ಬರ್ತಾ ಇದ್ದೀನಿ, ನನಗೆ ಆ ರಾಜಕಾರಣ ನೋಡೋಕೆ ಇಷ್ಟ ಇಲ್ಲ ಆ ವಿಷಯದಲ್ಲಿ. ಯಾಕಂದ್ರೆ ಜನರ ಪರವಾಗಿ ಏನೇನು ಜನಕ್ಕೆ ಅನುಕೂಲವಾಗಿ ಏನೇನು ನಾನು ಮಾಡಬಹುದು ಅದನ್ನು ನಾನು ನೋಡ್ತೀನಿ. ಇತರೆ ಪಕ್ಷಗಳಿಂದ ಉದಾಹರಣೆ ರೈಸ್ ಎಂಬುದು ಇತ್ತು, ದಳದ ಇತ್ತು, ಕಾಂಗ್ರೆಸ್ ಇತ್ತು, ಬಿಜೆಪಿ ಇತ್ತು, ಎಲ್ಲಾ ಧ್ವಜ ನಿಮ್ ಹಿಂದೆ ಇತ್ತು, ಪಟಗಳಿದ್ವಿ, ಜನ ಇದ್ದಾರೆ. ಬಟ್ ನಂತರದಲ್ಲಿ ನಿಮ್ಗೆ ಅವರಿಂದ ಸಿಕ್ಕಿರುವ ಸಪೋರ್ಟ್ ಏನಂತ ಇದನ್ನ ಅಭಿವೃದ್ಧಿ ವಿಚಾರದಲ್ಲಿ ಈಗ ಪಕ್ಷಗಳು ಅನ್ನೋದಕ್ಕಿಂತ ನಾವು ಗೌರ್ಮೆಂಟ್ ಕಡೆ ನೋಡ್ತೀವಿ ಅಭಿವೃದ್ಧಿ ವಿಚಾರಕ್ಕೆ. ಈಗ ಸಪೋಸ್ ನಾನೀಗ ಪಾರ್ಲಿಮೆಂಟ್ ಹೋದ್ರೆ ಖಂಡಿತ ನಾನು ನೀವು ನೋಡಿರ್ಬೋದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿದ್ದ ವಿಚಾರಕ್ಕೆ ಯಾವ್ಯಾವ ಕನ್ಸರ್ನ್ಡ್ ಮಿನಿಸ್ಟ್ರೀಸ್ ಇದಾರೋ ಅವರೆಲ್ಲರನ್ನೂ ನಾನು ಭೇಟಿ ಮಾಡಿದ್ದೀನಿ. ವೆದರ್ ನಿತಿನ್ ಗಡ್ಕರಿ ರೋಡ್ ವಿಷಯಗಳ ಬಗ್ಗೆ ಇರ್ಬೋದು, ರೈಲ್ವೆ ಮಿನಿಸ್ಟರ್ಸ್ ಸುರೇಶ್ ಅಂಗಡಿ ಅವರು, ಪಿಯೂಷ್ ಗೋಯಲ್ ಅವರು ಇರ್ಬೋದು, ಜಲಶಕ್ತಿ ಮಿನಿಸ್ಟರ್ ಶೇಖಾವತ್ ಅವರು ಇರ್ಬೋದು, ಪ್ರಧಾನಮಂತ್ರಿಗಳಿಂದ ಅಮಿತ್ ಶಾ ಅವರಿಂದ ಎಲ್ಲರನ್ನೂ ನಾನು ಮೀಟ್ ಮಾಡಿದಾಗ ಹೇಳೋದು ಒಂದೇ ವಿಷಯ, ನಾನು ಮಂಡ್ಯದ ಅಭಿವೃದ್ಧಿ ನನಗೆ ಮುಖ್ಯ, ಅದಕ್ಕೆ ನೀವೇನೇನು ಸಹಕಾರ ನೀವು ಕೊಡುತ್ತೀರೋ ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅನ್ನೋ ಒಂದು ವಿಚಾರವನ್ನೇ ಹೇಳಿದ್ದೀನಿ. ಅವರು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಆದ್ರೂ ಗೌರ್ಮೆಂಟ್ ಕೆಲಸ ನಿಮ್ಗೆ ಗೊತ್ತಿದ್ದಾಗ ಸ್ವಲ್ಪ ಸ್ಲೋ ಅದು ಮಾಡೋದು, ನಾವು ರಿಪೀಟೆಡ್ ಅಟೆಂಪ್ಸ್ ಎಫರ್ಟ್ಸ್ ಹಾಕ್ತಾನೆ ಇರಬೇಕು, ಮಾಡ್ತಾನೆ ಇರ್ತೀನಿ. ಮೈಶೂರು ಕಾಫಿ ವಿಚಾರದಲ್ಲಿ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಒಳ್ಳೆ ಸಹಿಷ್ಣುತಿ ಬರುತ್ತೆ ಅಂತ ಹೇಳಿದ್ರು, ಸದ್ಯಕ್ಕೆ ಇದೆಯಾಗ ಕ್ಯಾಬಿನೆಟ್ ಬಂದು ಇದೆ. ನಿನ್ನೆನೂ ನಾನು ಮೊನ್ನೆ ಹೋಗಿ ಭೇಟಿ ಮಾಡಿ ಭೇಟಿ ಮಾಡಿದ್ದಾರೆ. ನಿನ್ನೆ ಅವ್ರ ಜೊತೆ ಫೋನಲ್ಲೂ ನಾನು ಮಾತಾಡಿದ್ದೆ, ಅವ್ರು ಅದೇ ಮಾತನ್ನು ಕೊಟ್ಟಿದ್ದಾರೆ. ಈ ನಿರ್ಧಾರದಲ್ಲಿ ಏನು ಬದಲಾವಣೆ ಇಲ್ಲ, ಸಿಎಂ ಅವರೊಂದು ಅದನ್ನ ಮಾಡಲೇಬೇಕು ರೀಸ್ಟಾರ್ಟ್ ಅನ್ನೋದು ಒಂದು ಡಿಸಿಷನ್ ತಗೊಂಡಿದ್ದಾರೆ. ಹಾಗಾಗಿ ಇದರಲ್ಲಿ ಏನು ಇದಿಲ್ಲ. ಸ್ವಲ್ಪ ಈ ಕ್ಯಾಬಿನೆಟ್ ಈ ಒಂದು ವಾರದಲ್ಲೇ ಮುಗಿದೋಗಿ ನಾನೇ ನಿಮಗೆ ಫೋನ್ ಮಾಡ್ತಿರ್ತೀನಿ. ಮಾಡೋದನ್ನ ಮಾಡ್ಕೊಂಡೆ ಸ್ವಲ್ಪ ಎಲ್ಲ ಹಿಂದೆ ಮಾತಾಡೋದು ಇದೆ ಅಂತ ಅಂದ್ರೆ ಜನಕ್ಕೆ ಅರ್ಥ ಆಗುತ್ತೆ. ಇದು ವಿಜಯೋತ್ಸವ ಅಂತ ನಾನು ಹೇಳಲ್ಲ, ಒಂದು ಧನ್ಯವಾದ ಹೇಳುವಂತ ಒಂದು ಸಮಯ. ಯಾಕಂದ್ರೆ ನನ್ನ ಈ ಒಂದು ಗೆಲುವಿಗೆ ಹಿಂದೆ ಎಷ್ಟೋ ಜನ ಹಲವಾರು ಜನರ ಒಂದು ಶ್ರಮ ಇದೆ ಇತ್ತು. ಅದನ್ನ ಒಂದು ಎಕ್ನಾಲೆಜ್ ಮಾಡಿ ಅವರಿಗೆ ಕೃತಜ್ಞತೆ ಸಲ್ಲಿಸುವಂತ ಒಂದು ಸಂದರ್ಭ. ಮಾಡೋದು ಬೇಕಾದಷ್ಟು ಐದು ವರ್ಷ ಅಲ್ಲ, ಅದು ಇಷ್ಟು ವರ್ಷ ಆದ್ರೂ ಅದು ಮಾಡ್ಕೊಂಡೇ ಹೋಗ್ಬೇಕು. ಅಷ್ಟು ಅಂದ್ರೆ ಟೈಮ್ ಅಷ್ಟು ಸಿಗಲ್ಲ ನಮ್ಗೆ ಮಾಡಕ್ಕೆ. ಆದ್ರೂ ಇರೋದ್ರಲ್ಲಿ ಏನೇನ್ ಮಾಡ್ಬೇಕು ಅದನ್ನ ಇದೊಂದು ಈ ಒಂದು ವರ್ಷ ಅನ್ನೋದು ನನಗೂ ಈ ಒಂದು ರಾಜಕಾರಣ ಇರಲಿ ಅಥವಾ ಎಂ ಪಿ ಅನ್ನೋ ಒಂದು ಪೋಸ್ಟ್ ಇರಲಿ ಹೊಸದಾಗಿರೋದ್ರಿಂದ ಒಂದು ಕಲಿಯುವಂತ ಒಂದು ಟೈಮ್ ಇದೆ. ಏನೇನು ಮಾಡ್ಬೋದು, ಏನೇನು ಕಷ್ಟ ಆಗುತ್ತೆ ಮಾಡೋಕ್ಕೆ, ನಾವು ಅನ್ಕೊಂಡಿದ್ದನ್ನು ಸಾಧಿಸೋಕೂ ಒಂದೊಂದು ಕಡೆ ಬೇಕಾದಷ್ಟು ಅಡಚಣೆಗಳೂ ಬರ್ತಾ ಇರುತ್ತೆ, ಒಂದಷ್ಟು ರಾಜಕಾರಣನೂ ನಡೆಯುತ್ತೆ, ಒಂದಷ್ಟು ಅದೇನಂತಾರೆ ಲೆಥಾರ್ಜಿಯನ್ನು ನಾವು ಎನ್ಕೌಂಟರ್ ಮಾಡಬೇಕು. ಆದರೆ ಮಾಡೋ ಸಾಧ್ಯತೆ ಇದ್ರೂ ಸಹಕಾರ ಸಿಗಲ್ಲ ನಮಗೆ, ಎಷ್ಟು ಎಫರ್ಟ್ ಹಾಕಿದ್ರು ಅದೇನೋ ಒಂದು ಕುಡಾಫೆ ಅಂತ ಒಂದು ಆಟಿಟ್ಯೂಡ್ ಅಲ್ಲಿ ಕೆಲವರು ಇರ್ತಾರೆ. ಸೊ ಇವೆಲ್ಲವನ್ನು ನಾವು ಒಂಥರ ದಾಟ್ಕೊಂಡು ಬರಬೇಕು. ಸೊ ಅದನ್ನ ಹೆಂಗ್ ನ್ಯಾವಿಗೇಟ್ ಮಾಡಬೇಕು ಅನ್ನೋದು ಕಲಿತಾ ಬಂದಿರೋ ಅಂತ ಒಂದು ವರ್ಷ ಇಂಡಿಯಾದಲ್ಲಿ ಆಗಿರುವಂತ ಒಂದು ಅಚ್ಚರಿ ಏನಪ್ಪಾ ಅಂದ್ರೆ ಎಲ್ಲಾ ಪಕ್ಷ ಧ್ವಜಗಳು ನಿಮ್ಮ ಮುಂದೆ ಇದೆ, ಎಲ್ಲಾ ಪಕ್ಷದ ಚಿಹ್ನೆಗಳಿದೆ,
ನೀವು ಪಕ್ಷದಿಂದ ಆಯ್ಕೆ ಆಗಿರೋದು ನಂತರದಲ್ಲಿ ನಾವು ಆಯ್ಕೆ ಆದ ನಂತರ ಇತರೆ ಪಕ್ಷಗಳಿಗೆ ನಿಮಗೆ ಸಪೋರ್ಟ್ ಯಾವ ರೀತಿ